ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರ್ಯಾಪಿಡ್ ಫೈರ್ ವಿತ್ ನೀತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಕಡೂರು. ಇವತ್ತು ನಮ್ಮ ಜೊತೆ ರ್ಯಾಪಿಡ್ ಫೈರ್ ಆಡೋದಕ್ಕೆ ನೀತು ಅವರಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ತೆ ನೀತು. ನಮಸ್ತೆ. ರ್ಯಾಪಿಡ್ ಫೈರ್ ಆಡೋದಕ್ಕೆ ರೆಡಿ ಇದ್ದೀರಾ? ಶೋರ್. ನೀತು ಮದುವೆ ಆಗ್ತಾರೆ? ಹೌದು. ಯಾವಾಗ ಅಂತ ಕೇಳ್ಬೋದಾ? ಇನ್ನೂ ಟೈಮ್ ಬಂದಿಲ್ಲ. ಕನ್ನಡದ ಯಾವ ಸ್ಟಾರ್ ಜೊತೆ ಅಭಿನಯಿಸೋಕೆ ಇಷ್ಟ? ಡಿ ಬಾಸ್ ದರ್ಶನ್. ದರ್ಶನ್ ಅವ್ರ ದರ್ಶನ್ ಸರ್. ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಪುನೀತ್, ಯಶ್ ಮತ್ತು ಸುದೀಪ್, ದರ್ಶನ್ ಏನಂತ ಹೇಳ್ತೀರಾ? ಸೊ ಎಲ್ಲರದ್ದು ಅವ್ರದೇ ಆದಂಥ ಒಂದು ಕ್ಯಾಟಗರಿ ಇದೆ, ಅವ್ರದೇ ಆದಂಥ ಒಂದು ಟ್ಯಾಲೆಂಟ್ ಇದೆ. ಸೊ ದೇ ಆರ್ ರಿಯಲಿ ದ ಬೆಸ್ಟ್ ಪೀಪಲ್. ನೀತು ಯಾರಿಗೂ ಕೇರ್ ಮಾಡಲ್ಲ? ಕೇರ್ ಮಾಡ್ತೀನಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲೈಫ್ ಅಂದರೆ ಹಾರ್ಡ್ ವರ್ಕ್. ಫಸ್ಟ್ ಕ್ರಶ್ ಯಾರು? ಫಸ್ಟ್ ಕ್ರಶು ನಂದು ಸ್ಕೂಲ್ ಟೈಮಲ್ಲಿ ಆಗಿತ್ತು. ಇವಾಗ ಇದ್ದಾರೆ. ಇದ್ದಾರೆ. ಹೌದು. ಓಕೆ. ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿ? ನಮ್ಮ ತಾಯಿ. ತುಂಬ ಇಷ್ಟವಾದ? ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ನಮ್ಮ ತಾಯಿ ಜೊತೆಗೆ ಫ್ರೆಂಡ್ ಆಗಿರ್ತೀನಿ, ಎಲ್ಲ ರೀತಿಯಿಂದ ನಾನು ಅವ್ರಿಗೆ ಹಂಚ್ಕೋತೀನಿ ನಾನು. ಯಾರು ಯಾರಿಗೂ ಡಿಪೆಂಡ್ ಆಗಿರಬಾರ್ದು? ಹೆಣ್ಮಕ್ಳು ಯಾರಿಗೂ ಡಿಪೆಂಡ್ ಆಗಬಾರ್ದು. ಇವಾಗ ಆಲ್ಮೋಸ್ಟ್ ನಾವು ನೋಡ್ತೀವಿ, ಯಾರು ಕೇಳಿದ್ರು ಅಷ್ಟೇ ನಿಮ್ಮ ಕೈಯಲ್ಲಾಗಲ್ಲ ಅಂತ ಹೇಳ್ಬಿಡ್ತಾರೆ ಹೆಣ್ಮಕ್ಳಿಗೆ. ಬಟ್ ನಮ್ಮ ಒಂದು ಘಮಘಮ ಹೋಟ್ಲಲ್ಲಿ ನೀವು ನೋಡಿದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳೇ ಇರೋದು. ಎಲ್ಲರೂ ಒಂದೊಂದು ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ಘಮಘಮದಲ್ಲಿ. ನೀತು ಅವರಿಗೆ ಇಷ್ಟವಾದ ತಿಂಡಿ? ತಾಲಿಪಟ್. ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರೆ ಅಥವಾ ಡೈರೆಕ್ಷನ್ ಸಿಕ್ಕಿದ್ರೆ ಎರಡರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊತೀರಾ? ಆ್ಯಕ್ಟಿಂಗ್. ಆ್ಯಕ್ಟಿಂಗ್. ಡೈರೆಕ್ಷನ್ ಬೇಡ? ಡೈರೆಕ್ಷನ್ ನೋಡೋಣ. ಯಾಕಂದರೆ ನಮ್ಮ ಇವಾಗ ನಂದು ಫೋಕಸ್ ಇರೋದು ಆ್ಯಕ್ಟಿಂಗ್. ಏನಾದರೂ ಸಿನಿಮಾ ನಿರ್ಮಾಣ ಮಾಡೋ ಆಸೆ ಇದೆಯಾ? ನಿರ್ಮಾಣ ಅಷ್ಟು ಇದು ದೊಡ್ಡ ಲೆವೆಲಿಗೆ ಹೋಗಿಲ್ಲ, ದೇವ್ರ ದಯ ಇದ್ದರೆ 100% ಆಗುತ್ತೆ. ನೀತು ಅವರು ಹೆಚ್ಚು ಅವಮಾನಗಳನ್ನು ಅನುಭವಿಸಿದರು? ಹೌದು, ತುಂಬ ತುಂಬ ಅವಮಾನಗಳ ಇವಾಗಲೂ ಆಗುತ್ತೆ. ಯೂಶ್ವಲಿ ನಾನು ಯಾವಾಗಾದರೂ ಹೊರಗಡೆ ಹೋದಾಗ ಇವನ್ ಹೆಂಗ್ ಯಾವುದೋ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಮಂಗಳಮುಖಿ ಟ್ರಾನ್ಸ್ಜೆಂಡರ್ ಅಂತ. ಸೊ ಆ ಟೈಮಲ್ಲಿ ಗೇಲಿ ಮಾಡ್ತಾರೆ, ನಗ್ತಿರ್ತಾರೆ, ಅದೆಲ್ಲ ನಾನು ಬಾದರ್ ಮಾಡಲ್ಲ. ಯಾಕಂದರೆ ಇವಾಗ ನಮ್ಮ ಕಷ್ಟ ನಮ್ಗೆ ಗೊತ್ತಿರುತ್ತೆ, ಪಾಪ ಅವ್ರಿಗೇನು ಗೊತ್ತಿಲ್ಲ. ಈಗ ಅವರು ನಗ್ತಿದಾರಂದ್ರೆ ಅವ್ರದ್ದು ತಪ್ಪಲ್ಲ. ಅದು ಮಾಡೆಲಿಂಗ್ ಕ್ಷೇತ್ರಕ್ಕೆ ಜಾಯಿನ್ ಆಗ್ತೀರ? ಮಿಸ್ ಟ್ರಾನ್ಸ್ಕ್ವೀನ್ ಇಂಡಿಯಾ 2019 ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದೆ. ಇಲ್ಲ, ಒಂದು ಕಡೆ ಮಂಜುನಾಥ್ಗಿಂತ ನೀತು ತುಂಬ ಬೆಸ್ಟ್ ಆದರು. ಯಾಕಂದ್ರೆ ನಾನಾಗಿ ಬದುಕ್ತಾ ಇರೋ ಜೀವನ ಇತ್ತು. ತುಂಬ ಖುಷಿ ಇದೆ, ತುಂಬ ಒಂದು ಹೆಮ್ಮೆ, ಪ್ರೌಡ್ ಫೀಲ್ ಆಗಿದೆ. ಒಂದು ಹೋಟ್ಲು ಕೂಡ ಇದೆ ನಿಮ್ಮದು, ಘಮ ಘಮ ಹೋಟೆಲ್ ಅಂತ. ಈಗ 5 ವರ್ಷ ತುಂಬಿದೆ. ಸೊ ಮೇ ಬಿ ಆ ಪ್ರಾಬ್ಲಮ್ಸು ಒಂದು ಏಳು ಬೀಳು ಎಲ್ಲ ನಮ್ಗೆ ಕಲಿಸಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡಿದೆ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್ ಕನ್ನಡ. ನೇರ ಮಾತು, ದಿಟ್ಟ ಹೆಜ್ಜೆ.